ಹಿಜಾಬ್ ನಿಂದ ಶುರುವಾಯಿತು ಇದೆಲ್ಲ ಹಿಜಾಬ್ ಆಯಿತು ಟೆಕ್ಸ್ಟ್ ಬುಕ್ ನಲ್ಲಿ ಭಗವದ್ಗೀತೆಯ ಪಾಠಗಳನ್ನು ಸೇರಿಸೋದಾಯಿತು ಟಿಪ್ಪು ಸುಲ್ತಾನನ ಬಗ್ಗೆ ಇದ್ದ ಅನಗತ್ಯ ಗ್ಲೋರಿಫಿಕೇಶನ್ ಅನ್ನು ತೆಗೆಯೋದಾಯಿತು ಕಾಶ್ಮೀರ್ ಫೈಲ್ಸ್ ಆಯಿತು ಹಲಾಲ್ ಆಯಿತು ಈಗ ಆಜಾ ಮುಸ್ಲಿಮರು ಉಳಿದ ಮುಸ್ಲಿಮರಿಗೆ ಪ್ರಾರ್ಥನೆಗೆ ಬನ್ನಿ ಅಂತ ಕರೆ ಕೊಡೋದಕ್ಕೆ ಆಜಾನ್ ಅಂತಾರೆ ಆ ಆಜಾನ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಲೌಡ್ ಸ್ಪೀಕರ್ ನಲ್ಲಿ ಕೂಗಬೇಡಿ ಇದು ಹೊಸ ಹೋರಾಟ ರಾಜ್ ಠಾಕ್ರೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯ ಅಧ್ಯಕ್ಷ ಅವರು ನೆನ್ನೆ ಮಾತಾಡ್ತಾ ನೀವು ಲೌಡ್ ಸ್ಪೀಕರ್ ನಲ್ಲಿ ಆಜಾನ್ ಕೂಗೋದು ನಿಲ್ಲಿಸದೆ ಹೋದರೆ ಮಸೀದಿಯ ಎದುರುಗಡೆ ಲೌಡ್ ಸ್ಪೀಕರ್ ಇಟ್ಟು ಹನುಮಾನ್ ಚಾಲೀಸಾ ಪ್ಲೇ ಮಾಡ್ತೀವಿ ಅಂತ ಹೇಳಿದ್ರು ರಾಜ್ ಠಾಕ್ರೆ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಅಂತ ಶ್ರೀರಾಮ ಸೇನೆಯವರು ಕರ್ನಾಟಕದಲ್ಲಿ ಹೇಳೋದಕ್ಕೆ ಶುರು ಮಾಡಿದ್ರು ಶ್ರೀರಾಮ ಸೇನೆಯವರದು ಒಂದು ಲಾಜಿಕಲ್ ಪಾಯಿಂಟ್ ಇದೆ ಶ್ರೀರಾಮ ಸೇನೆಯವರಾಗಿರಬಹುದು ಅಥವಾ ಈ ಹೋರಾಟವನ್ನು ಕೈಗೆತ್ತಿಕೊಂಡಂಥವರಾಗಿರಬಹುದು ಕೋರ್ಟ್ ಆದೇಶ ಪಾಲನೆ ಮಾಡಿ ಹೊಸ ಬೇಡಿಕೆ ಇಡ್ತಾ ಇಲ್ಲ ನಾವು ಏನಿದೆ ಕೋರ್ಟಿನ ಈ ಹಿಂದಿನ ಜಡ್ಜ್ಮೆಂಟ್ ಏನಿದೆ ಆಜಾನ್ ಕೂಗುವಂಥದ್ದು ಇಸ್ಲಾಮಿನ ಅವಿಭಾಜ್ಯ ಅಂಗ ನೋ ಡೌಟ್ ಅವಿಭಾಜ್ಯ ಅಂಗ ಅನ್ನೋ ವಿಷಯದಲ್ಲಿ ಯಾರಿಗೂ ಯಾವುದೇ ಡೌಟ್ ಇಲ್ಲ ಇಂಟಗ್ರಲ್ ಪ್ರಾಕ್ಟೀಸ್ ಆಫ್ ದ ರಿಲಿಜನ್ ಆದರೆ ಲೌಡ್ ಸ್ಪೀಕರ್ನಲ್ಲಿ ಯಾಕೆ ಕೂಗಬೇಕು ತರ್ಕಗಳು ಹುಟ್ಕೊಳ್ಳೋದಕ್ಕೆ ಶುರುವಾಗಿದೆ 1400 ವರ್ಷಗಳ ಹಿಂದೆ ಲೌಡ್ ಸ್ಪೀಕರ್ ಇತ್ತ ಹಿಜಬ್ ವಿಷಯ ಬಂದರೆ 1400 ವರ್ಷಗಳಿಂದ ಧರಿಸಿಕೊಂಡು ಬಂದಿದ್ದೀವಿ ಅಂತ ಹಲಾಲ್ ವಿಷಯ ಬಂದರೆ 1400 ವರ್ಷಗಳಿಂದ ಈ ಪದ್ಧತಿ ಇದೆ ಅಂತ ಲೌಡ್ ಸ್ಪೀಕರ್ ಯಾವಾಗಿಂದ ಬಂತು ಅನ್ನೋದು ಪ್ರಶ್ನೆ ಕೋರ್ಟ್ನ ಆದೇಶಗಳು ಲೌಡ್ ಸ್ಪೀಕರ್ನಲ್ಲಿ ಆಜಾನನ ಸರ್ಟನ್ ಡೆಸಿಬಲ್ ಫಿಕ್ಸ್ ಮಾಡ್ತವೆ ಆದರೆ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡ್ತಾ ಇಲ್ಲ ಈಗ ಪಾಲನೆ ಮಾಡಿ ಅನ್ನೋದು ಇವರ ಆಗ್ರಹ ಅಲಹಾಬಾದ್ ಹೈಕೋರ್ಟ್ ಇದುವರೆಗೂ ಸುಮಾರು ಸಲ ಈ ಪ್ರಕರಣ ಹೈಕೋರ್ಟಿಗೆ ಬಂದಿದೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಹೈಕೋರ್ಟ್ಗಳಿಗೆ ಬಂದಿದೆ ಒಂದು ಕಡೆನೂ ಕೂಡ ಲೌಡ್ ಸ್ಪೀಕರ್ ಬಳಸೋದಕ್ಕೆ ಅವಕಾಶ ಇದೆ ನೀವು ಎಷ್ಟು ಡೆಸಿಬಲ್ಲು ನಾಯ್ಸ್ ಪೊಲ್ಯೂಷನ್ನು ಶಬ್ದ ಮಾಲಿನ್ಯದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅನ್ನುವ ಅರ್ಥದಲ್ಲಿ ಎಲ್ಲೂ ಜಡ್ಜ್ಮೆಂಟ್ ಬಂದಿಲ್ಲ ಇಪ್ಪತ್ತು ವರ್ಷಗಳ ಹಿಂದೇನೆ ಮೈಕ್ ಬ್ಯಾನ್ಗೆ ಕೋರ್ಟ್ ಆದೇಶ ಕೊಟ್ಟಿತ್ತು ರಾತ್ರಿ 10ರಿಂದ ಬೆಳಗ್ಗೆ 6 ಗಂಟೆಯ ತನಕ ಮೈಕ್ ಬಳಸೋ ಹಂಗಿಲ್ಲ ಅಂತ ಹೇಳಿತ್ತು ಬಳಸಿದ್ರೂ ಕೂಡ ಇಂತಿಷ್ಟು ಡೆಸಿಬಲ್ ಮಾತ್ರ ಇರಬೇಕು ಕೆಲವು ನಿಶ್ಶಬ್ದ ವಲಯಗಳಿರ್ತವೆ ಆಸ್ಪತ್ರೆಗಳಿರುವ ಜಾಗ ಶಾಲೆಗಳಿರುವಂಥ ಪ್ರದೇಶ ಅಲ್ಲಿ ಮೈಕ್ ಬಳಸೋ ಹಂಗಿಲ್ಲ ಕಿರಿಕಿರಿ ಆಗೋ ಹಂಗಿದ್ರೆ ದೇವಸ್ಥಾನದಿಂದಲೂ ಮೈಕ್ಗಳನ್ನು ತೆಗೀರಿ ದೇವಸ್ಥಾನದಲ್ಲೂ ಬೆಳಗ್ಗೆ 5 ಗಂಟೆಗೆ ಮೈಕ್ ಹಾಕ್ತಾರೆ ಅಂದರೆ ಅದನ್ನು ಕೂಡ ನಿಲ್ಲಿಸಬೇಕು ದೇವಸ್ಥಾನದಿಂದ ಶಬ್ದ ಮಾಲಿನ್ಯ ಮಾಡಿದ್ರೆ ಮೈಕ್ ತೆಗೀರಿ ಪ್ರಮೋದ್ ಮುತಾಲಿಕ್ ಮಾತಾಡ್ತಾ ಇದ್ದಾರೆ ಇದನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್